ದೇಶದ ಐದು ರಾಜ್ಯಗಳಿಗೆ ಚುನಾವಣೆ ಕಣೆ ರಂಗೇರ್ತಾ ಇದೆ. ಅಧಿಕಾರದ ಗದ್ದುಗೆಯನ್ನು ಹಿಡಿಯೋಕೆ ರಾಜಕೀಯ ಪಕ್ಷಗಳ ರಂಗ ಪ್ರವೇಶ ಕೂಡ ಈಗಾಗಲೇ ಆಗೋಗಿದೆ. ಇನ್ನೇನಿದ್ರು ಪ್ರಚಾರ, ಮತದಾನ, ಫಲಿತಾಂಶ, ಉತ್ತರ ಪ್ರದೇಶ ಸೇರಿದಂತೆ ಐದು ರಾಜ್ಯಗಳ ಸಂಕ್ಷಿಪ್ತ ರಾಜಕೀಯ ಚಿತ್ರಣ ಇಲ್ಲಿದೆ ನೋಡಿ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ರಾಜಕೀಯವಾಗಿ ದೇಶದ ಅತಿದೊಡ್ಡ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ. ಅದರ ಚುಕ್ಕಾಣಿ ಈ ಬಾರಿ ಯಾರಿಗೆ ಅನ್ನೋದರ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಉತ್ತರ ಪ್ರದೇಶವನ್ನ ಗೆದ್ರೆ ದೇಶವನ್ನೇ ಗೆದ್ದಂತೆ ಅನ್ನೋ ಮಾತಿದೆ. ದೇಶಕ್ಕೆ ಅನೇಕ ಹಿರಿಯ ನಾಯಕರನ್ನು ಈ ರಾಜ್ಯ ಕೊಟ್ಟಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದ ಇಲ್ಲಿನ ಜನ ನಿಧಾನವಾಗಿ ಪ್ರಾದೇಶಿಕ ಪಕ್ಷಗಳಾದ ಎಸ್ಪಿ ಮತ್ತು ಬಿಎಸ್ಪಿ ಅನ್ನ ಬೆಂಬಲಿಸೋಕೆ ಶುರು ಮಾಡಿದ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಪಕ್ಷಗಳನ್ನ ಬದಿಗೆ ಸರಿಸಿ 2017 ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವಿಗೆ ಇಲ್ಲಿನ ಜನ ಕಾರಣ ಆದರು. 2017 ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆನೇ ಮಾಡದೆ ನರೇಂದ್ರ ಮೋದಿ ಅವರ ಇಮೇಜ್ ಜೊತೆ ಸಮೂಹ ನಾಯಕತ್ವದೊಂದಿಗೆ ಬಿಜೆಪಿ ಚುನಾವಣೆಯನ್ನ ಎದುರಿಸಿತ್ತು. ಬಿಜೆಪಿ, ಎಸ್ಪಿ, ಬಿಎಸ್ಪಿ, ಕಾಂಗ್ರೆಸ್ ಕಣದಲ್ಲಿದ್ದ ಪ್ರಮುಖ ಪಕ್ಷಗಳಾಗಿದ್ವು. 2017 ರ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲಿಸಿತು. ಶೇಕಡಾ 39.67% ಮತ ಪಡೆದ ಪಕ್ಷ ಭರ್ಜರಿಯಾಗಿ 312 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿತು. ಅಖಿಲೇಶ್ ನೇತೃತ್ವದ ಎಸ್ಪಿ 21.82% ಮತ ಪಡೆಯಿತು. ಇನ್ನು ಮಾಯಾವತಿ ನೇತೃತ್ವದ ಬಿಎಸ್ಪಿ 19 ಸ್ಥಾನ ಗೆದ್ದು 22.23% ಮತ ಪಡೆದುಕೊಳ್ತು. ಕಳೆದ 5 ವರ್ಷಗಳಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಕಾನೂನು ಸುವ್ಯವಸ್ಥೆಯೂ ಸೇರಿದಂತೆ ಧರ್ಮದ ವಿಚಾರದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಮುಖ್ಯಮಂತ್ರಿ ಆದಿತ್ಯನಾಥ್ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಿರುವುದರಿಂದ ಕಳೆದ 5 ವರ್ಷದ ಆಡಳಿತ ಪರಿಗಣನೆಗೆ ಒಳಪಡುತ್ತೆ. ಅಭಿವೃದ್ಧಿ ಮತ್ತು ಹಿಂದುತ್ವದ ಆಧಾರದಲ್ಲಿನೇ ಬಿಜೆಪಿ ಚುನಾವಣೆ ಎದುರಿಸೋಕೆ ಸಿದ್ಧ ಆಗಿದೆ. ಪ್ರಿಯಾಂಕಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಈ ಬಾರಿ ಮಹಿಳಾ ಮತದಾರರ ಕಡೆ ಗಮನ ಹರಿಸಿದೆ. ಮಹಿಳೆಯರಿಗಾಗಿನೇ ವಿಶೇಷ ಕಾರ್ಯಕ್ರಮದ ಭರವಸೆಗಳನ್ನು ನೀಡಿದ್ದಾರೆ. ಅಖಿಲೇಶ್ ನೇತೃತ್ವದ ಎಸ್ಪಿ ಅಧಿಕಾರದ ಕನಸು ಕಾಣ್ತಾ ಇದೆ. ಈ ಬಾರಿ ಅದು ಪ್ರಬಲ ಸ್ಪರ್ಧೆ ನೀಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಖಿಲೇಶ್ ಜೊತೆ ಮೈತ್ರಿ ಕಡ್ಕೊಂಡ ಮಾಯಾವತಿ ನಿಗೂಢ ನಿಷ್ಕ್ರಿಯತೆಗೆ ಒಳಗಾಗಿದ್ದು ಎಲ್ಲರ ಅಚ್ಚರಿಗೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದ ಚುಕ್ಕಾಣಿ ಯಾರಿಗೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ದೇಶದ ಬೇರೆ ಬೇರೆ ಕಡೆಗಿಂತ ಇಲ್ಲಿ ಹೆಚ್ಚು ಹಿಂದುತ್ವದ ಅಲೆ ಇದೆ. ಕಾಶಿ ವಿಶ್ವನಾಥ ಡ್ಯಾಂ ಕಾರಿಡಾರ್, ರಾಮ ಮಂದಿರ ನಿರ್ಮಾಣ ಕಾಮಗಾರಿ, 1 ಲಕ್ಷ ದೀಪ ಬೆಳಗಿದ್ದು, ಘರ್ ವಾಪ್ಸಿ, ತ್ರಿವಳಿ ತಲಾಖ್, ಸಿಎಎ ಹೋರಾಟ, ಲವ್ ಜಿಹಾದ್, ಗೋಹತ್ಯೆ ಹೆಸರಲ್ಲಿ ನಡೆದ ರಾಜಕೀಯ ಸೇರಿದಂತೆ ಇತರ ಅನೇಕ ವಿಚಾರಗಳು ಹಿಂದುತ್ವದ ಕಡೆಗೆ ಜನರನ್ನ ಆಕರ್ಷಿಸಿವೆ. ಆದರೆ ಮಾಯಾವತಿ ಸೇರಿದಂತೆ ಇತರ ಪಕ್ಷದ ನಾಯಕರು ಬ್ರಾಹ್ಮಣರು ಸೇರಿದಂತೆ ಬೇರೆ ಹಿಂದೂಗಳ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ. ಎನ್ಸಿಆರ್ಬಿಯ ವರದಿ ಅನ್ವಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕ್ರೈಮ್ ನಡೆಯೋದು ಉತ್ತರ ಪ್ರದೇಶದಲ್ಲಿ. ಪೊಲೀಸ್ ಅಧಿಕಾರಿ ದೊಂಬಿಗೆ ಬಲಿಯಾದ ಪೊಲೀಸರೇ ಕೊಲೆ ಆರೋಪಿಯಾಗಿದ್ದು ಈ ಎಲ್ಲವನ್ನ ಆ ರಾಜ್ಯ ಕಳೆದ 5 ವರ್ಷಗಳಲ್ಲಿ ನೋಡಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳಲ್ಲಿ ಅತ್ಯಂತ ಹೆಚ್ಚು ಟೀಕೆಗೆ ಒಳಗಾಗಿದ್ದು ಎನ್ಕೌಂಟರ್. ಅತ್ಯಾಚಾರ ಪ್ರಕರಣಗಳು ದೇಶದಲ್ಲೇ ಚರ್ಚೆಗೆ ಬಂದವು. ಲಖೀಂಪುರ್ ಖೇರಿಯಲ್ಲಿ ರೈತರ ಮೇಲೆ ವಾಹನ ಹರಿಸಿ ಅವರನ್ನ ಹತ್ಯೆ ಮಾಡಿದ್ದನ್ನ ಅಲ್ಲಿನ ರೈತರು ಇನ್ನೂ ಮರೆತಿಲ್ಲ. ರೈತ ಮುಖಂಡ ರಾಕೇಶ್ ಟಿಕಾಯತ್ ಬಿಜೆಪಿ ವಿರುದ್ಧ ಕ್ಯಾಂಪೇನ್ ಅನ್ನು ಮಾಡೋದಾಗಿ ತಿಳಿಸಿದ್ದಾರೆ. ಆದರೆ ರೈತರ ಆಕ್ರೋಶ ಮತವಾಗಿ ಪರಿವರ್ತನೆ ಆಗತ್ತಾ ಗೊತ್ತಿಲ್ಲ. ಇದರ ನಡುವೆ ಆದಿತ್ಯನಾಥ್ ಬಗ್ಗೆ ಪಕ್ಷದ ಬೇರೆ ಬೇರೆ ನಾಯಕರಿಗೆ ಅಸಮಾಧಾನಗಳು ಇದೆ. 2017 ರಲ್ಲಿ ಮೋದಿ ಅಲೆ ಮತ್ತು ಪ್ರಶ್ನಾತೀತ ವ್ಯಕ್ತಿಯಾಗಿ ಬಿಂಬಿಸಿದ್ರಿಂದ ಆದಿತ್ಯನಾಥ್ ನೇಮಕವನ್ನ ಪ್ರಶ್ನೆ ಮಾಡಲಿಲ್ಲ. ಈಗ ಕಾಲ ಬದಲಾಗಿದೆ. ಕಾಲದ ಪ್ರವಾಹದಲ್ಲಿ ನೀರು ದಂಡಿಯಾಗಿ ಹರಿದು ಹೋಗಿದೆ. ಮೋದಿಯ ವರ್ಚಸ್ಸು ಮೊದಲಿನಷ್ಟಿಲ್ಲ. ಹಾಗಾಗಿ ಬಿಜೆಪಿ ನಾಯಕರ ಅಸಮಾಧಾನ ಹೆಚ್ಚಾಗಲೂಬಹುದು. ತಮ್ಮನ್ನ ಸೈಡ್ಲೈನ್ ಮಾಡಲಾಗ್ತಿದೆ ಅಂತ ಈಗಾಗಲೇ ಅನೇಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಆದಿತ್ಯನಾಥ್ ಅವರನ್ನ ಠಾಕೂರ್ ವಾರ್ಡ್ ಅಂತ ಕರೀತಾರೆ. ಬಿಜೆಪಿ ಪಕ್ಷ ಹೇಳಿ ಕೇಳಿ ಹಿಂದುತ್ವದ ತಳಪಾಯದ ಮೇಲೆ ನಿಂತಿರೋ ಪಕ್ಷ. ಇದರ ಮೂಲ ಕಲ್ಲೇ ಬ್ರಾಹ್ಮಣರು. ಆದರೆ ಅವರನ್ನೇ ಬದಿಗೆ ಸರಿಸಿ ಠಾಕೂರ್ ರಜಪೂತರ ಓಲೈಕೆ ಮಾಡ್ತಿದ್ದಾರೆ ಅನ್ನೋ ಅಸಮಾಧಾನ ಅಲ್ಲಿನ ಬ್ರಾಹ್ಮಣರಲ್ಲಿದೆ. ಇದರ ಲಾಭ ಪಡೆಯೋಕೆ ಮಾಯಾವತಿ ಸೇರಿದಂತೆ ಬೇರೆ ಪಕ್ಷದ ನಾಯಕರಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಾದ್ಯಂತ ಸಂಚರಿಸಿ ಮಹಿಳಾ ಮತದಾರರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಮ್ಯಾರಥಾನ್ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಾವಿರಾರು ಮಂದಿ ಸೇರ್ತಿದ್ದಾರೆ. ಮಹಿಳೆಯರಿಗಾಗಿನೇ ಹಲವಾರು ಯೋಜನೆ ಘೋಷಣೆ ಮಾಡ್ತಿದ್ದಾರೆ. ಲಖೀಂಪುರ್ ಘಟನೆಯಲ್ಲಿ ಯುಪಿ ಪೊಲೀಸರಿಂದ ಬಂಧನಕ್ಕೆ ಒಳಗಾದ ಪ್ರಿಯಾಂಕಾ 1 ರಾತ್ರಿ ಕಳೆದಿದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಲಿ ತಳಮಟ್ಟದಲ್ಲಿ ನೆಲೆಯನ್ನೇ ಕಳೆದುಕೊಂಡಿದೆ.
ಹಾಗಾಗಿ ಇವೆಲ್ಲ ಎಷ್ಟು ಮಟ್ಟಿಗೆ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಇನ್ನು ನಾವು ಜಾತಿ ಸಮೀಕರಣವನ್ನ ನೋಡೋದಾದ್ರೆ ಈ ಬಾರಿ ಅದು ಹೊಸ ರೂಪವನ್ನ ಪಡೆದುಕೊಳ್ಳಬಹುದೇನೋ ಬ್ರಾಹ್ಮಣ ಬನಿಯ ಪಕ್ಷ ಬಿಜೆಪಿಯಿಂದ ಬ್ರಾಹ್ಮಣರು 2007 ರಲ್ಲಿ ಬಿಎಸ್ಪಿ ಕಡೆಗೆ ಹೊರಳಿದ್ರು ಆದರೆ ಮೋದಿ ನಾಯಕತ್ವ ಅವರನ್ನ ಮತ್ತೆ ಕೇಸರಿ ಕೊಡೆ ಅಡಿ ಮರಳುವಂತೆ ಮಾಡಿತ್ತು ಸಮುದಾಯಕ್ಕೆ ಸರಿಯಾಗಿ ಸಿಗದ ಉನ್ನತ ಅಧಿಕಾರ ಅವರ ಕಡೆಗಣನೆ ಸಮುದಾಯಕ್ಕೆ ಸೇರಿದ ವಿಕಾಸ್ ದುಬೆಯ ಎನ್ಕೌಂಟರ್ ಮತ್ತಿತರ ಅಂಶಗಳು ಅವರನ್ನ ಬಿಎಸ್ಪಿ ಅಥವಾ ಇತರ ಬೇರೆ ಪಕ್ಷದ ಕಡೆಗೆ ವಾಲುವಂತೆ ಮಾಡಲೂಬಹುದು ಆದರೆ ಮುಸ್ಲಿಂ ಮತ ಈ ಬಾರಿ ಹಂಚಿ ಹೋಗದೆ ಇರೋ ಸಾಧ್ಯತೆಗಳು ಹೆಚ್ಚಿದೆ ಆ ಸಮುದಾಯದ ಮಂದಿ ಆದಿತ್ಯನಾಥ್ ಆಡಳಿತದ ಅವಧಿಯಲ್ಲಿ ಲವ್ ಜಿಹಾದ್ ಗೋಹತ್ಯೆ ಮತ್ತಿತರ ನೆಪದಲ್ಲಿ ಗುಂಪು ಹತ್ಯೆ ಥಳಿತದ ನೇರ ಬಲಿಪಶುಗಳಾಗಿದ್ದಾರೆ ಸಿಎಎ ಸೇರಿದಂತೆ ಇತರ ಕಾರಣಗಳಿಂದಾಗಿ ಅವರನ್ನ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಕಾಣಲಾಗ್ತಿದೆ ಅನ್ನೋ ಭಾವನೆ ಬೆಳೆದಿದೆ ಅಭದ್ರತೆ ಕಾಡ್ತಿದೆ ಹೀಗಾಗಿ ಬಿಜೆಪಿ ವಿರುದ್ಧ ಯಾರು ಹೆಚ್ಚು ಸಮರ್ಥರಾಗಿರ್ತಾರೋ ಅವರಿಗೆ ಮುಸ್ಲಿಮರ ಬೆಂಬಲ ಒಟ್ಟಿಗೆ ಸಿಗುವ ಸಾಧ್ಯತೆ ಇದೆ ಇನ್ನು ದಲಿತರು ಜಾಟರು ಕಾಯಸ್ತರು ಯಾರ ಕಡೆಗೆ ಅನ್ನೋದು ಇನ್ನೂ ನಿಗೂಢ ಇವರ ಮತಗಳೇನಾದರೂ ಹಂಚು ಹೋದ್ರೆ ಲಾಭ ಆಗೋದು ಬಿಜೆಪಿಗೇನೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಚುನಾವಣಾ ಪ್ರಚಾರ ಇನ್ನಷ್ಟು ಕೋಮು ಧ್ರುವೀಕರಣಕ್ಕೆ ಇಂಬು ನೀಡುವಂತೆ ಇರುತ್ತೆ ಅನ್ನೋದು ಮಾತ್ರ ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇರೋದು ಚಿಕ್ಕ ರಾಜ್ಯ ಗೋವಾದಲ್ಲಿ ಸದ್ಯಕ್ಕೆ ಅಧಿಕಾರ ನಡೆಸ್ತಾ ಇರೋದು ಬಿಜೆಪಿ ಈ ಬಾರಿ ಮತ್ತೆ ಅದು ಅಧಿಕಾರವನ್ನು ಉಳಿಸ್ಕೊಳ್ಳಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಅಧಿಕಾರ ಹಿಡಿಬೇಕು ಅಂತ ಸಿದ್ಧತೆ ನಡೆಸ್ತಾ ಇದೆ ಇವರ ನಡುವೆ ಆಮ್ ಆದ್ಮಿ ಪಕ್ಷ ಈ ಬಾರಿ ಖಾತೆ ತೆರೆಯುವುದರ ಜೊತೆ ಜೊತೆಗೇನೆ ಅಧಿಕಾರ ಏರ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿದ್ದಾರೆ ಮಹಾರಾಷ್ಟ್ರ ಗೋಮಂತಕ್ ಪಕ್ಷ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಶಿವಸೇನೆ ಕೂಡ ಅಖಾಡದಲ್ಲಿವೆ ಆಡಳಿತ ವಿರೋಧಿ ಅಲೆಯಂತೂ ಗೋವಾದಲ್ಲಿ ಇದ್ದೇ ಇದೆ ಕಳೆದ 10 ವರ್ಷಗಳ ಬಿಜೆಪಿ ಆಡಳಿತ ಭ್ರಷ್ಟಾಚಾರ ಲೈಂಗಿಕ ಹಗರಣ ಪ್ರಕರಣ ನಿರುದ್ಯೋಗ ಬೆಲೆ ಏರಿಕೆ ಚುನಾವಣೆ ವಿಚಾರಗಳಾಗಿರಬಹುದು ಗೋವಾ ಜನತೆಗೆ ಬಿಜೆಪಿಯನ್ನ ತಿರಸ್ಕರಿಸುವ ಮನಸ್ಸಿದೆಯಾದರೂ ಪರ್ಯಾಯ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದ್ದಂತಿಲ್ಲ ರಾಜಕೀಯ ಬದಲಾವಣೆ ಜನರ ಬಯಕೆಯಾಗಿದ್ರೂ ಸರಿಯಾದ ಪಕ್ಷದ ಹುಡುಕಾಟದಲ್ಲಿ ಅವರಿದ್ದಾರೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಶಾಸಕರು ಪಕ್ಷ ಬದಲಾವಣೆ ಕಾರ್ಯದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ 2017 ವಿಧಾನಸಭೆ ಚುನಾವಣೆಯನ್ನು ನಾವು ಗಮನಿಸುವುದಾದರೆ ಒಟ್ಟು ವಿಧಾನಸಭೆ ಸ್ಥಾನಗಳು 40 ಒಟ್ಟು ಮತದಾನ ಪ್ರಮಾಣ ಆಗಿದ್ದು ಶೇಕಡ 82.56% ಬಿಜೆಪಿ 13 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿ ಶೇಕಡ 32.5% ಮತ 17 ಕಾಂಗ್ರೆಸ್ 17 ಸ್ಥಾನಗಳನ್ನು ಗೆದ್ದು ಶೇಕಡ 28.4% ಮತ ಪಡೆದಿತ್ತು ಎಂಎಜಿ 3 ಸ್ಥಾನಗಳನ್ನು ಗೆದ್ದು ಶೇಕಡ 11.3% ಮತ ಪಡ್ಕೊಂಡಿತ್ತು ಆಮ್ ಆದ್ಮಿ ಪಕ್ಷ ಯಾವುದೇ ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸೋಕೆ ಸಾಧ್ಯ ಆಗದೇ ಇದ್ರೂ 6% ಮತವನ್ನು ಪಡ್ಕೊಂಡಿತ್ತು ಗೋವಾದಲ್ಲಿ ಹೆಚ್ಚಿರೋದು ಕ್ರಿಶ್ಚಿಯನ್ ಸಮುದಾಯ ಅವರ ಮತದ ಮೇಲೆ ಕಣ್ಣಿಟ್ಟಿರುವ ಎಲ್ಲಾ ಪಕ್ಷಗಳು ಓಲೈಕೆಗೆ ಮುಂದಾಗಿವೆ ಕ್ರೈಸ್ತರ ಪರಮಗುರು ಪೋಪ್ ಅವರನ್ನ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಬಂದರು ಗೋವಾ ವಿಮೋಚನಾ ದಿನದಂದು 650 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಪ್ರಧಾನಿಯವರು ಶಂಕುಸ್ಥಾಪನೆ ಮಾಡಿದ್ದಾರೆ ಮನೋಹರ್ ಪರಿಕರ್ ನಿಧನ ನಂತರ ನಡೆಯುತ್ತಿರುವ ಈ ಚುನಾವಣೆ ಬಿಜೆಪಿಗೆ ಸವಾಲಾಗಿದೆ ಕಳೆದ ಬಾರಿ ಅಧಿಕಾರ ಹಿಡಿಯುವ ಆಸೆಯಲ್ಲಿದ್ದ ಆಮ್ ಆದ್ಮಿ ಪಕ್ಷ ಖಾತೆ ತೆರೆಯೋಕ್ಕೂ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಮತ್ತೆ ಹಲವು ನಿರೀಕ್ಷೆ ಜೊತೆ ಮತದಾರರನ್ನ ಸೆಳೆಯೋಕೆ ಮುಂದಾಗ್ತಿದೆ ಅರವಿಂದ್ ಕೇಜ್ರಿವಾಲ್ ಟೂರ್ ಪ್ಯಾಕೇಜ್ ಓಲೈಕೆಯ ಭಾಗನೇ ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆಡಳಿತ ವಿರೋಧಿ ಅಲೆ ಬಿಜೆಪಿಯ ಹಿಂದುತ್ವ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಗೋವಾ ಹೇಳಿ ಕೇಳಿ ಕರ್ನಾಟಕದ ನೆರೆ ರಾಜ್ಯ ಇಲ್ಲಿನ ರಾಜಕೀಯ ಅಲ್ಲಿನ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಕರ್ನಾಟಕ ಬಿಜೆಪಿ ಸರ್ಕಾರದ ಗೋ ಹತ್ಯೆ ನಿಷೇಧ ಕಾನೂನು ಕ್ರಿಶ್ಚಿಯನ್ರನ್ನೇ ಗುರಿಯಾಗಿಸಿಕೊಂಡಿರುವ ಮತಾಂತರ ನಿಷೇಧ ಕಾಯ್ದೆಯ ಪರಿಣಾಮಗಳು ಚುನಾವಣೆ ಮೇಲಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಕಳೆದ ವರ್ಷ ಅತಿ ಹೆಚ್ಚು ಚರ್ಚೆಯಲ್ಲಿದ್ದ ರಾಜ್ಯ ಅಂದರೆ ಅದು ಪಂಜಾಬ್ 3 ಕೃಷಿ ಕಾಯ್ದೆಯನ್ನ ವಿರೋಧಿಸಿ ವರ್ಷಪೂರ್ತಿ ಧರಣಿ ನಡೆಸಿ ಕೊನೆಗೂ ವಿಜಯ ಸಾಧಿಸಿದ್ದು ಇತಿಹಾಸವಲ್ಲ ವರ್ತಮಾನ ಕೆಲವೇ ದಿನಗಳ ಹಿಂದೆ ಪ್ರಧಾನಿ ಕಾರ್ಯಕ್ರಮವೊಂದಕ್ಕೆ ತೆರಳೋಕಾಗದೆ ಭದ್ರತೆಯ ಕಾರಣಕ್ಕೆ ಮರಳಿ ಬಂದಿದ್ದು ಇನ್ನೂ ಹಸಿರಾಗಿದೆ ಇದರ ನಡುವೆ ಅಲ್ಲಿನ 117 ವಿಧಾನಸಭೆ ಸ್ಥಾನಗಳಿಗೆ ಚುನಾವಣೆ ಎದುರಾಗಿದೆ ಪಂಜಾಬ್ನ ಒಟ್ಟು ವಿಧಾನಸಭೆ ಸ್ಥಾನಗಳು 117 2017 ಚುನಾವಣೆಯನ್ನು ಗಮನಿಸುವುದಾದರೆ ಒಟ್ಟು ಮತದಾನ ಪ್ರಮಾಣ ಆಗಿದ್ದು ಶೇಕಡ 77.2% ಕಾಂಗ್ರೆಸ್ ಅಲ್ಲಿ 77 ಸ್ಥಾನಗಳನ್ನು ಗೆದ್ದು ಶೇಕಡ 38.64% ಮತ ಪಡ್ಕೊಂಡಿತ್ತು ಅಂದು ಎನ್ಡಿಎ ಭಾಗವಾಗಿದ್ದ ಶಿರೋಮಣಿ ಅಕಾಲಿ ದಳ 18 ಸ್ಥಾನಗಳಲ್ಲಿ ಗೆದ್ದು ಶೇಕಡ 30.74% ಮತ ಪಡ್ಕೊಂಡಿತ್ತು ಆಮ್ ಆದ್ಮಿ ಪಕ್ಷ ಮೊದಲ ಬಾರಿ ಸ್ಪರ್ಧಿಸಿ 20 ಸ್ಥಾನಗಳನ್ನು ಗೆದ್ದು ಶೇಕಡ 23.80% ಮತ ಪಡ್ಕೊಂಡಿತ್ತು
ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದು ಮಾತ್ರ ಅಲ್ಲ, ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮೊದಲೇ ಘೋಷಣೆ ಮಾಡಿಕೊಂಡಿತ್ತು. ಇನ್ನು ದೆಹಲಿ ನಂತರ ಸ್ವತಂತ್ರ ರಾಜ್ಯವೊಂದರ ಚುಕ್ಕಾಣಿ ಹಿಡಿಯೋ ನಿರೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷ ಇತ್ತು. ಶಿರೋಮಣಿ ಅಕಾಲಿ ದಳ ಕೂಡ ಅಧಿಕಾರ ಹಿಡಿಯುವ ಹೋರಾಟ ನಡೆಸಿತ್ತು. ಕೊನೆಗೆ ಪಂಜಾಬ್ ಜನ ಕ್ಯಾಪ್ಟನ್ ಕೈ ಹಿಡಿದ್ರು. ಮುಳುಗ್ತಾ ಇದ್ದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಕುಲ್ಲು ಕಡ್ಡಿಯಾಗಿದ್ದು ಅಂದಿನ ಗೆಲುವು. ಆದರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಕಾಂಗ್ರೆಸ್ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿ ಪಕ್ಷ ತೊರೆದಿದ್ದಾರೆ. ಹೊಸ ಪಕ್ಷ ಕಟ್ಟಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಶಿರೋಮಣಿ ಅಕಾಲಿ ದಳ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಬಿಜೆಪಿ ಮೈತ್ರಿಯಿಂದ ಹೊರಬಂದಾಗಿದೆ. ಆಮ್ ಆದ್ಮಿ ಪಕ್ಷ ತನ್ನ 20 ಶಾಸಕರ ಸಂಖ್ಯಾಬಲದಿಂದ 11ಕ್ಕೆ ಕುಸಿದು ಹೋಗಿದೆ. ಅಮಾನತ್ತು ಪಕ್ಷ ಬದಲಾವಣೆ ಕಾರಣ ಸಂಖ್ಯಾಬಲ ಸಂಪೂರ್ಣ ಕುಸಿದು ಹೋಗಿದೆ. ಕಾಂಗ್ರೆಸ್ ರಾಜ್ಯದ ಪ್ರಥಮ ದಲಿತ ಸಿಎಂ ಕೊಟ್ಟು ಆ ಮತಗಳ ಮೇಲೆ ಕಣ್ಣಿಟ್ಟಿದೆ. ಡ್ರಗ್, ಅಕ್ರಮ ಮರಳುದಂತೆ ನಿರುದ್ಯೋಗ ಚುನಾವಣಾ ವಿಷಯಗಳಾಗಬಹುದು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಗಳು ರೈತರ ಜೊತೆ ನಡೆದುಕೊಂಡ ರೀತಿಯನ್ನ ಮರೆಯದ ಪಂಜಾಬ್ ಜನ ಅವರ ಜೊತೆ ಕೈ ಜೋಡಿಸಿರೋ ಅಮರೀಂದರ್ ಕೈ ಬಿಟ್ಟರು ಆಶ್ಚರ್ಯವೇನಿಲ್ಲ. ಭ್ರಷ್ಟಾಚಾರ, ಮೈಗ್ರೇಷನ್, ಡ್ರಗ್ ಜಾಲ, ಗುಣಮಟ್ಟದ ಶಿಕ್ಷಣ, ನಿರುದ್ಯೋಗದ ಸುತ್ತ ಇದ್ದ ಉತ್ತರಾಖಂಡ್ ಚುನಾವಣೆ ವಿಚಾರ ಈಗ ಸಂಪೂರ್ಣ ಬದಲಾಗಿ ಹೋಗಿದೆ. ದೇವರು, ದೇವಸ್ಥಾನ, ಧರ್ಮ, ಹಿಂದುತ್ವ ಈ ಬಾರಿ ಚುನಾವಣೆಯಲ್ಲಿ ಪಾರಮ್ಯ ಮೆರೀತಿದೆ. ಎಲ್ಲ ಪಕ್ಷಗಳು ಇದರ ಜೊತೆಯೇ ಹೆಜ್ಜೆ ಹಾಕೋಕೆ ಸಿದ್ಧತೆ ನಡೆಸಿವೆ. ಉತ್ತರಾಖಂಡ್ ವಿಧಾನಸಭೆಯ ಒಟ್ಟು ಸ್ಥಾನಗಳು 70. 2017ರ ಚುನಾವಣೆಯನ್ನು ಗಮನಿಸೋದಾದರೆ ಒಟ್ಟಾಗಿದ್ದು %65.60 ಮತದಾನ. ಬಿಜೆಪಿ 57 ಸ್ಥಾನ ಗೆದ್ದು %46.5 ಮತ ಪಡ್ಕೊಂಡಿತ್ತು. ಕಾಂಗ್ರೆಸ್ 11 ಸ್ಥಾನ ಗೆದ್ದು %33.5 ಮತ 5% ಕಳೆದ 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನು ಕಂಡಿರೋ ಬಿಜೆಪಿ ಉತ್ತರಾಖಂಡ್ನಲ್ಲಿ ಮತ್ತೆ ಅಧಿಕಾರ ಉಳಿಸ್ಕೊಳ್ಳೋಕೆ ಪ್ರಯತ್ನವನ್ನು ಹಾಕಿದೆ. 2013ರ ಪ್ರವಾಹದಲ್ಲಾದ ಹಾನಿಯ ಪುನರ್ ಕಟ್ಟುವಿಕೆ ಕೆಲಸ ಹೆಚ್ಚಾಗಿ ನಡೀತಾ ಇದೆ. ಇತ್ತೀಚೆಗೆ ಪ್ರಧಾನಿಯವರು ಅಲ್ಲಿಗೆ ಭೇಟಿ ಕೊಟ್ಟು ಆದಿಶಂಕರಾಚಾರ್ಯ ಪ್ರತಿಮೆಯನ್ನು ಅನಾವರಣ ಮಾಡಿದ್ರು. ಜೊತೆ ಜೊತೆಗೆ ಸುಮಾರು 400 ಕೋಟಿ ರೂಪಾಯಿಯ ಪುನರ್ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ವಿವಾದಿತ ಚಾರ್ಧಾಮ್ ಬಿಲ್ಲನ್ನು ಈಗಾಗಲೇ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಕಾಂಗ್ರೆಸ್ ತಾನೇನಾದರೂ ಅಧಿಕಾರಕ್ಕೆ ಬಂದರೆ ಚಾರ್ಧಾಮ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನು ರದ್ದುಪಡಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಾಗಿದೆ. ಅರವಿಂದ್ ಕೇಜ್ರಿವಾಲ್ ಅಂತೂ ತಾವು ಗೆದ್ರೆ ಆಧ್ಯಾತ್ಮಿಕ ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮತದಾರ ದೇವರು ಯಾರಿಗೆ ಅಧಿಕಾರ ನೀಡ್ತಾನೋ ಕಾದ್ ನೋಡೋಣ. ಸಪ್ತ ಸಹೋದರಿಯರ ನಾಡಿನ ಒಂದು ಭಾಗ ಮಣಿಪುರ. ಈಶಾನ್ಯ ರಾಜ್ಯ ಮಣಿಪುರ ರಾಜಕೀಯದ ಚಿತ್ರಣವೇ ಬೇರೆ. ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ವಾಪಸ್, ನಿರುದ್ಯೋಗ, ಆಂತರಿಕ ಭದ್ರತೆ, ರಾಜಕೀಯ ಅಸ್ಥಿರತೆ ಈ ಬಾರಿಯ ಚುನಾವಣಾ ವಿಚಾರಗಳಾಗಿರಬಹುದು. ಮಣಿಪುರ ವಿಧಾನಸಭೆಯ ಒಟ್ಟು ಸ್ಥಾನಗಳು 60. 2017ರ ವಿಧಾನಸಭೆ ಚುನಾವಣೆಯನ್ನು ನಾವು ಗಮನಿಸುವುದಾದರೆ ಒಟ್ಟಾಗಿದ್ದು %86.63 ಮತದಾನ. ಕಾಂಗ್ರೆಸ್ 28 ಸ್ಥಾನ ಗೆದ್ದಿತ್ತು. ಮತ ಪ್ರಮಾಣ %35.1 ಬಿಜೆಪಿ %36.3 ಮತ ಪಡ್ಕೊಂಡು 21 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಂತಿಮವಾಗಿ ಬಿಜೆಪಿ ಬೇರೆ ಬೇರೆ ಪಕ್ಷಗಳ ಜೊತೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿತ್ತು. ರಾಜಕೀಯ ಅಸ್ಥಿರತೆ, ಅಮಾನತ್ತು, ಪಕ್ಷ ಬದಲಾವಣೆ ಕಾರಣದಿಂದ ಸಂಖ್ಯೆಯಲ್ಲಿ ಈಗ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಕಾಂಗ್ರೆಸ್ 28 ಸ್ಥಾನಗಳಿಂದ 14ಕ್ಕೆ ಕುಸಿದ್ರೆ ಬಿಜೆಪಿ ತನ್ನ ಸಂಖ್ಯಾಬಲವನ್ನು 26ಕ್ಕೆ ಹೆಚ್ಚಿಸಿಕೊಂಡಿದೆ. ಇತ್ತೀಚೆಗೆ ಪ್ರಧಾನಿಯವರು ಅಲ್ಲಿಗೆ ಭೇಟಿ ಕೊಟ್ಟಿದ್ದು ₹1,800 ಕೋಟಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಮಣಿಪುರದಲ್ಲಿ ನಡೆದ ಕರ್ನಲ್ ಕುಟುಂಬದ ಹತ್ಯೆ, ನಾಗಾಲ್ಯಾಂಡ್ನ ನಾಗರಿಕರ ಹತ್ಯೆ ಚುನಾವಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿದೆ. ಈ 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ಫಲಿತಾಂಶ ಏನಾಗಿರಲಿದೆ ಅನ್ನೋದು ಮಾರ್ಚ್ 10ಕ್ಕೆ ತಿಳಿಯಲಿದೆ. ಅಲ್ಲಿಯವರೆಗೆ ಕಾಯಬೇಕಾಗಿದೆ. ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು, ಸಂವಾದ, ಚರ್ಚೆಯನ್ನು ನಾವು ನೋಡಬೇಕು ಅಂತಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.